विजय किचन के स्वागत इवत्तु नानिल्ली मश्रूम मत्ते कैप्सिकम पल्ले तोर्सकोड्ता बेकादंता इंग्रीडियंट्स ना नोडोण मोदलिगे नानु चेन्नागी तोळेदु कट माड्कोंडिरुवंत मश्रूम वंद कप कैप्सिकम वंद कप ईरुळ्ळी मुक्काल कपनष्टु टमेटो आरु हसी मेणसिनकायि जिंजर गार्लिक पेस्ट गरम मसाला जीरा पाउडर हच्चकारद पुड़ी धनिया पुड़ी उप्पु स्वल्प जीरिगे अरिशिना मत्ते हायिलु नानु स्टव आन माड्कोंडु प्यान इट्कोंडिद्दीनि स्टव मेले इल्लि 2 टेबल स्पून अष्टु आयिल हाकोळ्ता इद्दीनि ಎಣ್ಣೆ ಬಿಸಿಯಾದ ನಂತರ ಜೀರಿಗೆ ಸ್ವಲ್ಪ ಒಂದು ಅರ್ಧ ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕಿ ನಂತರ ಇದಕ್ಕೆ ಈರುಳ್ಳಿಯನ್ನು ಆಡ್ ಮಾಡ್ತಾ ಇದ್ದೇನೆ ಮತ್ತೆ ಹಸಿ ಮೆಣಸಿನಕಾಯಿ ಇಷ್ಟನ್ನು ಹಾಕಿ 1 ನಿಮಿಷ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಈರುಳ್ಳಿ ನಾನು ಇಲ್ಲಿ ಎಲ್ಲಾ ತರಕಾರಿಯನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೇನೆ ಪ್ರತಿಯೊಂದು ತರಕಾರಿನೂ ನಾವು ಸಣ್ಣ ಕಟ್ ಮಾಡ್ಕೊಂಡಾಗ ಪ್ರತಿಯೊಂದು ತರಕಾರಿಯನ್ನು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಎಲ್ಲನೂ ಉದ್ದನೆ ಕಟ್ ಮಾಡ್ಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಆಡ್ ಮಾಡ್ತಿದ್ದೀನಿ ನೋಡಿ ಈಗ ಕ್ಯಾಪ್ಸಿಕಂ ಅನ್ನು ಹಾಕ್ತಾ ಇದ್ದೇನೆ ತುಂಬಾ ಮೆತ್ತಗೆ ಆಗೋಕೆ ಬೇಯಿಸ್ಕೋಬಾರದು ತರಕಾರಿ ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು ಇದು ಚೆನ್ನಾಗಿರುತ್ತೆ ಈಗ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು 1 ಟೀಸ್ಪೂನ್ ಹಾಕೊಳ್ತಾ ಇದ್ದೇನೆ ಇದು ಕೂಡ ಸ್ವಲ್ಪ ಹಸಿ ವಾಸನೆವರೆಗೂ ಒಂದು ಸ್ವಲ್ಪ 1 ನಿಮಿಷ ಹೀಗೆ ಫ್ರೈ ಮಾಡ್ಕೋಬೇಕು ಈಗ ನಾನು ಇಲ್ಲಿ 1/4 ಕಪ್ನಷ್ಟು ಟೊಮೆಟೊ ತಗೊಂಡಿದ್ದೇನೆ ಸ್ವಲ್ಪ ಟೊಮೆಟೊ ಕಮ್ಮಿನೇ ತಗೋಬೇಕು ಈಗ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಅರಿಶಿನ ಈಗ ಅಚ್ಚಕಾರದ ಪುಡಿ 1 ಟೀಸ್ಪೂನ್ ಅಷ್ಟು ತಗೋತಾ ಇದ್ದೀನಿ 1 ಟೀಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ಜಸ್ಟ್ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇಲ್ಲಿ ಇದಕ್ಕೆ 1 ಟೀಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೇನೆ 1 ಟೀಸ್ಪೂನ್ ಜೀರಾ ಪೌಡರ್ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಈಗ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರುವಂತ ಮಶ್ರೂಮ್ ಅನ್ನು ಹಾಕ್ತಾ ಇದ್ದೇನೆ ಮಶ್ರೂಮ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಶ್ರೂಮ್ ಅನ್ನು ಹಾಕಿದ ಮೇಲೆ ತುಂಬಾ ಬೇಯಲಿಕ್ಕೆ ಬಿಡಬಾರದು ಮಶ್ರೂಮ್ ತುಂಬಾ ಬೆಂದ್ರೆ ರಬ್ಬರ್ ತರ ಆಗಿಬಿಡುತ್ತೆ ಸೋ ನೋಡ್ಕೊಂಡು ಬೇಯಿಸ್ಕೋಬೇಕು ಜಸ್ಟ್ ಈಗ ಎಲ್ಲಾನೂ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಉಪ್ಪು ಖಾರ ಇಡಲಿಕ್ಕೆ ಒಂದು 2 ನಿಮಿಷ ನಾನು ಈಗ ಲಿಡ್ ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ಈಗ ನೋಡಿ ಮಶ್ರೂಮ್ ಪಲ್ಯ ರೆಡಿ ಆಗಿದೆ ಲಾಸ್ಟ್ ಗೆ ಕೊತ್ತಂಬರಿ ಸ್ವಲ್ಪ ಹಾಕಿ ಸ್ವಲ್ಪ ಈಗ ಕಲಸ್ಕೊಬೇಕು ಮಶ್ರೂಮ್ ಪಲ್ಯ ರೆಡಿ ಆಗಿದೆ ಈಗ ಇದನ್ನ ನಾನು ಬೌಲ್ ಗೆ ಸರ್ವ್ ಮಾಡ್ಕೊಳ್ತಿದ್ದೇನೆ ಇದು ಚಪಾತಿ ಪೂರಿ ಮತ್ತೆ ದೋಸೆ ಅಕ್ಕಿ ರೊಟ್ಟಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಬೇಗನು ಆಗುತ್ತೆ ಮಶ್ರೂಮ್ ಪಲ್ಯ ರೆಡಿ ಲಾಸ್ಟ್ ಗೆ ಹೀಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಂಡು ಬಿಸಿ ಬಿಸಿ ಮಶ್ರೂಮ್ ಪಲ್ಯ ರೆಡಿ ಆಗಿದೆ